ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಬೇವು ಬೆಲ್ಲದ ಸಮರಸದ ಹಬ್ಬ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ನಮ್ಮ ಕನ್ನಡಿಗರಿಗೆ ಯುಗಾದಿ ಹಬ್ಬ ಹೊಸ ವರ್ಷವನ್ನೇ ಡಿನೋಟ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ಯುಗಾದಿ ಹಬ್ಬದಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಮಳೆ ಕಪಲ್, ಎಸ್, ಮಳೆ ಚಿತ್ರದ ಸ್ಟೈಲಿಶ್ ಸ್ಟಾರ್ ಪ್ರೇಮ್ ಹಾಗೆ ಅಮೂಲ್ಯ ಅವರು ಇದ್ದಾರೆ. ಸೊ ಬನ್ನಿ, ಅವ್ರನ್ನ ಯುಗಾದಿ ಹಬ್ಬಕ್ಕೆ ವೆಲ್ಕಮ್ ಮಾಡೋಣ, ಹಾಗೆ ನಮ್ಮ ಸ್ಟುಡಿಯೋಗೂ ಕೂಡ ವೆಲ್ಕಮ್ ಮಾಡೋಣ. ಫಸ್ಟ್ ಆಫ್ ಆಲ್, ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ. ಸೊ ಲವ್ಲಿ ಸ್ಟಾರ್ ಪ್ರೇಮ್ ಇಂದ ಸ್ಟೈಲಿಶ್ ಸ್ಟಾರ್ ಪ್ರೇಮ್ ಆಗಿಬಿಟ್ಟಿದ್ದಾರೆ ಪ್ರೇಮ್ ಅವರು. ಸೊ ಹೇಗೆ ಈ ವರ್ಷದ ಯುಗಾದಿ ಹಬ್ಬ ಯಾವ ರೀತಿಯಲ್ಲಿ ಸ್ಪೆಷಲ್ ನಿಮಗೆ? ಸ್ಪೆಷಲ್ ಅಂದ್ರೆ ಮಳೆ ರಿಲೀಸ್ ಆಗ್ತಾ ಇದೆ. ಸೂಪರ್. ಸೊ ಅದ್ರ ಜೊತೆನಲ್ಲಿ ಯುಗಾದಿ ಹಬ್ಬ, ಸೊ ಡಬಲ್ ಹ್ಯಾಪಿನೆಸ್. ಸೊ ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷ, ಅದ್ರ ಜೊತೆನಲ್ಲಿ ಮಳೆ ಸಿನಿಮಾ ರಿಲೀಸ್ ಆಗುವಂತೆಲ್ಲ ಸಿದ್ಧತೆಗಳು ನಡೀತಾ ಇದೆ. ಆಡಿಯೋ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಜನಕ್ಕೆ ಎಕ್ಸ್ಪೆಕ್ಟೇಷನ್, ಎಲ್ಲೋದ್ರೂ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಸರ್ ಮಳೆ ಯಾವಾಗ, ಮಳೆ ಯಾವಾಗ. ಸೊ ತುಂಬ ಖುಷಿಯಾಗಿದೆ. ಓಕೆ, ಸೊ ಮುಂಗಾರು ಮಳೆ ಆದಮೇಲೆ ಮಳೆಯನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಆ್ಯಂಡ್ ಅಷ್ಟೊಂದು ಸಂಚಲನವನ್ನು ಕ್ರಿಯೇಟ್ ಮಾಡಿರುವಂಥ ಚಿತ್ರ ಮಳೆ ಚಿತ್ರ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲೇ ಕಡೆ ಹೋದಾಗ ನಾನು ರಿವ್ಯೂಸ್ ಕೇಳಿದಾಗೂ ಕೂಡ ಮಳೆ ಕಪ್ಪಲ್ ಅಂತ ನಿಮ್ಮಿಬ್ಬರನ್ನ ಕರೀತಾರೆ. ಸೊ ಹೌ ಇಸ್ ಇಟ್ ಅಮೂಲ್ಯ, ಈ ಥರ ಎಲ್ಲ ಒಂದು ಅಪ್ರಿಸಿಯೇಷನ್ಸ್ ಫೀಡ್ಬ್ಯಾಕ್ ಕೇಳಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಖುಷಿಯಾಗುತ್ತೆ, ಬಿಕಾಸ್ ಜನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಾವು ಏನೇ ಮಾಡೋದಕ್ಕೂ ಸಾರ್ಥಕತೆ ಸಿಗೋದು. ಸೊ ಐ ಥಿಂಕ್ ಫಾರ್ ಶೋರ್ ಇದರಲ್ಲಿ ನನ್ನ ಪ್ರೇಮ್ ಸರ್ ಕಾಂಬಿನೇಷನ್, ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಆ್ಯಸ್ ಪರ್ ನನ್ನ ಡಬ್ಬಿಂಗ್ನಲ್ಲಿ ನೋಡಿದಾಗ. ಸೊ ಜನ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೂಪರ್. ಆ್ಯಂಡ್ ಈ ವರ್ಷದ ಫಿಲಮ್ ಫೇರ್ ಅವಾರ್ಡನ್ನ ಇಬ್ಬರೂ ಬಾಚಿಕೊಂಡಿದ್ದೀರಾ. ಸೊ ನೀವು ಬಾಚಿಕೊಂಡಿದ್ದೀರಾ ಆ್ಯಂಡ್ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರಕ್ಕೆ ನಿಮಗೂ ಕೂಡ ಬೆಸ್ಟ್ ಆ್ಯಕ್ಟ್ರೆಸ್ ಬಂತು. ಸೊ ಇಬ್ಬರು ಯುನೋ ಫಿಲಮ್ ಫೇರ್ ಆ್ಯಕ್ಟ್ರೆಸ್, ಐ ಮೀನ್ ಅವಾರ್ಡನ್ನು ಪಡ್ಕೊಂಡಿರುವಂಥ ಇಬ್ಬರು ನಟರು ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋದು, ದಟ್ಸ್ ಅಗೇನ್ ಅ ಡಬಲ್ ಬೊನಾನ್ಸಾ ಅಂತ ಹೇಳ್ಬೋದು. ಆ್ಯಂಡ್ ಹೇಗಿತ್ತು ವರ್ಕಿಂಗ್ ಕೆಮಿಸ್ಟ್ರಿ? ನಾನು ಹೇಳ್ಬೇಕಾ ಅಮೂಲ್ಯ ಹೇಳ್ಬೇಕಾ? ನೀವು ಹೇಳಿ ಸರ್. ನಾನು ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕಿಂತ ಮುಂಚೆ ಅಮೂಲ್ಯ ಜೊತೆನಲ್ಲಿ ಒಂದು ಐ ಥಿಂಕ್ 2-3 ಟೈಮ್ಸ್ ಮೀಟ್ ಮಾಡಿದ್ದಾರೆ ಅಷ್ಟೇ. ಎಲ್ಲ ಮುಹೂರ್ತಗಳಿಗೆ ಬಂದಿದ್ದೆ, ಎಲ್ಲ ಮುಹೂರ್ತಗಳಿಗೆ ಬಂದಿದ್ದೆ. ಸೊ ಅದಾದ್ಮೇಲೆ ಡೈರೆಕ್ಟ್ ಆಗಿ ಫಸ್ಟ್ ಡೇ ಫಸ್ಟ್ ಶಾರ್ಟ್ ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲೂ ನನ್ಗೆ ಯಾವುದೋ ಹೊಸ ಹೀರೋನ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ಏನೋ ತುಂಬ ಸ್ಟ್ರೇಂಜ್ ಅಂತ ಎಲ್ಲೋ ಅನ್ನೋದಿಲ್ಲ. ಸೊ ತುಂಬ ಒಳ್ಳೆ ಫ್ರೆಂಡ್ ಜೊತೆನಲ್ಲಿ, ತುಂಬ ದಿನದಿಂದ ನೋಡಿರುವಂಥ ಹುಡುಗಿ ಜೊತೆಯಲ್ಲಿ, ನನ್ನ ಮನೆ ಹುಡುಗಿ ಜೊತೆನಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಫೀಲ್ ಬಂತು. ಎಂಟೈರ್ ಮೂವಿ ನಮಗೆಲ್ಲೂ ಆ ಡಿಸ್ಟರ್ಬೆನ್ಸ್ ಆಗಲಿ, ಏನೋ ಒಂದು ಸ್ಟ್ರೇಂಜ್ನೆಸ್ ಆಗಲಿ, ಇನ್ ಬಿಟ್ವೀನಲ್ಲಿ ಏನೋ ಮಿಸ್ಕಮ್ಯುನಿಕೇಷನ್ ಇದೆಲ್ಲ ಎಲ್ಲೂ ಆಗಲೇ ಇಲ್ಲ. ಆಮೇಲೆ ಆಫ್ ಸ್ಕ್ರೀನ್ ನಾವಿಬ್ಬರು ಯಾವ ರೀತಿ ಮಾತಾಡ್ತೀವಿ, ಏನು ಮಾಡ್ತೀವಿ, ಸೊ ಆನ್ ಸ್ಕ್ರೀನ್ ಅದೇ ರೀತಿ ಮಾತಾಡೋ ಪ್ರಯತ್ನ ಪಡಿತು, ವೆರಿ ನ್ಯಾಚುರಲ್ ಆಗಿ. ಓಕೆ, ಸೊ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮ್ ಕೆಮಿಸ್ಟ್ರಿ ಮೂಡ್ ಬಂದಿದೆ ಸಿನಿಮಾದಲ್ಲಿ ಅಂತ ಹೇಳ್ತಿದ್ದೀರಾ, ಆ್ಯಂಡ್ ಆ ಕ್ಯಾಶುವಲ್ನೆಸ್ ಸಿನಿಮಾ ಮುಖಾಂತರ ಇತ್ತು ಅಂತ. ಓಕೆ, ಸೊ ಆರ್ ಚಂದ್ರ ಅವರ ನಿರ್ಮಾಣದಲ್ಲಿ ಈಗ ಆಲ್ರೆಡಿ ಚಾರ್ಮಿನಾರ್ ಸಿನಿಮಾ ಮಾಡಿದ್ದೀರಾ. ಸೊ ಈಗ ಮತ್ತೊಂದು ಸಿನಿಮಾ ಅವರ ನಿರ್ಮಾಣದಲ್ಲಿ ಬರ್ತಿರುವಂಥ ಮಳೆ. ಸೊ ನಿಮ್ಮ ಹಾಗೆ ಆರ್ ಚಂದ್ರ ಅವರ ಫ್ರೆಂಡ್ಶಿಪ್ ಬಗ್ಗೆ ತುಂಬ ಕೇಳಿದ್ದೀವಿ, ಆ್ಯಂಡ್ ಈ ಸಿನಿಮಾನ ಸೈನ್ ಮಾಡೋದಕ್ಕೆ ಆ ಫ್ರೆಂಡ್ಶಿಪ್ಪೇ ಕಾರಣನ? ಸೊ ಇರ್ಬೋದು ಅಂತಂದರೆ ಇಬ್ಬರು ವೇವ್ ಲೆಂತ್ ತುಂಬ ಚೆನ್ನಾಗಿ ಮ್ಯಾಚ್ ಆಯ್ತು. ಈಸ್ ಅ ವೆರಿ ಡಿಸಿಪ್ಲಿನ್ ಪರ್ಸನ್, ಸಿನಿಮಾನ ತುಂಬ ಪ್ರೀತಿಸುವಂಥ ವ್ಯಕ್ತಿ. ಸೊ ಚಾರ್ಮಿನಲ್ಲಿ ಫಸ್ಟ್ ಟೈಮ್ ನಾವು ಇಬ್ಬರು ಕಾಂಬಿನೇಷನ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ವೇ ಆಫ್ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಸಿನಿಮಾ ಬಗ್ಗೆ ನನ್ನ ಪ್ಯಾಷನ್, ಡೆಡಿಕೇಷನ್, ಆಮೇಲೆ ನನ್ನ ಮತ್ತು ಅವ್ರು ಹೇಳಿದ ಕೂಡಲೇ ಅವ್ರ ಫೀಲ್ನ ಅರ್ಥ ಮಾಡಿಕೊಂಡು ಪರ್ಫಾರ್ಮ್ ಮಾಡೋವಂಥದ್ದು ಎಲ್ಲ ಜನಕ್ಕೆ ತುಂಬ ಇಷ್ಟ ಆಗಿತ್ತು. ಸೊ ಅದೇ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ ಎರಡನೇ ಸಿನಿಮಾನ ಮಾಡೋದಕ್ಕೆ ಕಾರಣ. ಯಾಕಂದ್ರೆ ಫಸ್ಟ್ ಸಿನಿಮಾದಲ್ಲ ತುಂಬ ಚೆನ್ನಾಗಿ ನನ್ನ ಚಂದ್ರ ವೇಲೆಂಟ್ ಮ್ಯಾಚ್ ಆಗಿತ್ತು. ಆಮೇಲೆ ಅವ್ರು ಏನು ಕೇಳ್ತಾರೆ ಸಿನಿಮಾಗೆ, ಏನು ಬೇಕು ಅವ್ರು, ಯಾವ ರೀತಿ ಎಕ್ಸ್ಪ್ರೆಷನ್ ಕೇಳ್ತಾರೆ, ಅವ್ರ ರೀತಿ ಫೀಲ್ ಬೇಕು, ಅದು ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಅದೇ ರೀತಿನೇ ಅವ್ರೂ ಸಹ ಸಿನಿಮಾನ ತುಂಬ ಪ್ರೀತಿಸುವಂಥ ವ್ಯಕ್ತಿ. ಸೊ ಅದು ಎರಡನೇ ಸಿನಿಮಾ ಮಾಡೋದಕ್ಕೆ ಪ್ರೇರಣೆ ಆಯಿತು ಅಂತ ಅನ್ಸುತ್ತೆ. ಓಕೆ, ಸೂಪರ್. ಇನ್ನು ಯಂಗ್ ಜನ್ರೇಷನ್ ಹೀರೋಯಿನ್ಗಳಲ್ಲಿ ಟಾಪ್ ಮೋಸ್ಟಲ್ಲಿ ಇರೋದು ಮುದ್ದು ಹುಡುಗಿ ಅಮೂಲ್ಯ. ಐ ಥಿಂಕ್ ಗಜಕೇಸರಿ ಆಯಿತು, ಶ್ರಾವಣಿ ಸುಬ್ರಹ್ಮಣ್ಯ ಆಯಿತು, ಇವಾಗ ಮಳೆ, ಮಳೆ ಚಿತ್ರದಲ್ಲೂ ಕೂಡ ಸೂಪರ್ ಲಾಂಚನ್ನು ಪಡ್ಕೋತಾ ಇದ್ದೀರಾ. ಸೊ ಐ ಥಿಂಕ್ ಇವಾಗ ನಿಮಗೆಲ್ಲೋ ಅನ್ಸುತ್ತಾ ಟಾಪ್ ಆ್ಯಕ್ಟ್ರೆಸಸ್ಗಳಿಗೆ ನಾನು ಕಾಂಪಿಟಿಷನ್ ಕೊಡ್ತಿದ್ದೀನಿ ಅಂತ? ಇಲ್ಲ, ನನಗೇನೋ ತುಂಬಾ ಅನ್ಸುತ್ತೆ ಆಕ್ಚುಲಿ ಆ ವಿಷಯದ ಬಗ್ಗೆ. ನಾನು ಅದು ಏನೋ ಪುಟಾಣಿ ಹುಡುಗಿ, ಐ ಮೀನ್ ವಯಸ್ಸಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲರಿಗೆ ನಾನು ತುಂಬಾ ಪುಟ್ಟ ಹುಡುಗಿ. ಈ ಪುಟ್ಟ ವಯಸ್ಸಿನಲ್ಲೇ ಒಂದು ಆಟೋಗಳ ಮೇಲೆ ತುಂಬಾ ಕೆಲವೇ ಜನದ ಹೀರೋಯಿನ್ಸ್ ಫೋಟೋ ಅಷ್ಟೇ ನಾನು ನೋಡೋದು. ಆ್ಯಂಡ್ ಐ ಸೋ ಐ ಲವ್ ಯು ಅನ್ನೋದು ಕೂಡ ಅದರಲ್ಲಿ ಹೆಚ್ಚಾಗಿ ಈ ನಡುವೆ ಕಾಣಿಸ್ಕೊಳ್ತಿರೋ ಫೋಟೋ ಅಮೂಲ್ಯದು. ಎಲ್ಲ ಆಟೋಗಳ ಮೇಲೆ ಇರ್ಬೋದು, ಆಮೇಲೆ ಲಾರಿಗಳ ಮೇಲೆ ಇರ್ಬೋದು, ಬಸ್ಗಳ ಮೇಲೆ ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ತೀನಲ್ಲ. ಸೊ ಆ ವಿಷಯದಲ್ಲಿ ಥ್ಯಾಂಕ್ ಯು ಸರ್. ಬಟ್ ಐ ಥಿಂಕ್ ಮಳೆ ಫಿಲಮ್ ಹೆಂಗೆ ಅಂತಂದ್ರೆ ಒಂದು
ಫುಲ್ ಒಂಥರ ಬಜಾರಿತನ ಆ ಥರದ್ದಿರುವಂಥ ಒಂದು ಕ್ಯಾರೆಕ್ಟರ್. ಸೇಮ್ ನನಗೆ ಈಗ ಶ್ರಾವಣಿ ಸುಬ್ರಹ್ಮಣ್ಯ ಯಾರೆಲ್ಲ ಇಷ್ಟಪಟ್ಟಿರ್ತಾರೋ ಈ ಸಿನಿಮಾನಲ್ಲಿ ಖಂಡಿತ ಇಷ್ಟಪಡ್ತಾರೆ. ದಟ್ ಈಸ್ ಒನ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಯಾಕೆಂದರೆ ಆ ಥರ ಎಲ್ಲರ ಹತ್ರ ಜಗಳ ಈಗ ಪ್ರೇಮ್ ಸರ್ ಹತ್ರ ಬರ್ತೀನಿ ಅವ್ರ ಹತ್ರ ಜಗಳ ಆಡೋದು. ನನಗೆ ಒಂದೊಂದ್ಸತಿ ನಿಜವಾಗ್ಲೂ ಡಬ್ಬಿಂಗ್ ಮಾಡ್ಬೇಕಾರೆ ಅಚ್ಚೆ ನಾನು ಏನೆಲ್ಲ ಮಾತಾಡಿದ್ದೀನಿ, ಡೈರೆಕ್ಟರ್ ಏನೆಲ್ಲ ಮೊನ್ನೆ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಹೇಳಿದ್ದಾರೆ ನಾನು ಬೇಡ ಸರ್ ಬೇಡ ಸರ್ ಅಳ್ತಾ ಇದ್ದೀನಿ ಈ ಡೈಲಾಗ್ ಬೇಡ ಸರ್ ಅಂತಂದರೆ ಇಲ್ಲ ಹಿಂಗೆ ಮಾಡಬೇಕು ಅಳ್ತಾ ಇರಬೇಕು ಬೈಬೇಕು ಅಳ್ತಾ ಇರಬೇಕು ಬೈಬೇಕು ಅಂತ. ಸರ್ ಹೆಂಗ್ ಸರ್ ನಾನು ಅಳ್ತ್ಕೊಂಡು ಹೆಂಗ್ ಸರ್ ಬೈಲಿ ಅಂತಂದ್ರೂ ಇಲ್ಲ ಮೇಡಮ್ ಹಂಗೆ ಬೇಕು ಬೇಕು ಅಂತಂದ್ರೆ. ಸೊ ಐ ಥಿಂಕ್ ನನಗೆ ಒಂಥರ ಆಗೋದು. ಬಟ್ ಪ್ರೇಮ್ ಸರ್ ಕರೆಕ್ಟ್ ಡಬ್ಬಿಂಗ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಐ ವಾಸ್ ವೇಟಿಂಗ್ ಕೊಡಬೇಕು ಅಂತ ಬಿಕಾಸ್ ಅದು ಇರಬೇಕು ಇಬ್ರಿಗೂ ಆ ಒಂದು ಜಗಳ ಗಂಟ ಇರಬೇಕು ಕೆಮಿಸ್ಟ್ರಿ ಇರಬೇಕು. ಹೌದು. ಆ್ಯಂಡ್ ಇಷ್ಟು ದಿನ ಏನು ನನ್ನ ಗಣೇಶರ್ನಲ್ಲಿ ಇಷ್ಟಪಟ್ಟಿದ್ರು ಅದು ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದು ನನಗೇನು ತುಂಬ ಒಂಥರ ಪಾಸಿಟಿವ್ ನೋಟ್ ಅನ್ನಿಸ್ತಾ ಇದೆ. ಸೊ ಆ ಒಂದು ಕೆಮಿಸ್ಟ್ರಿ ಇಲ್ಲಿ ಮರುಕಳಿಸುತ್ತೆ ಅಂತ ಹೇಳ್ತಿದ್ದೀರ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆ್ಯಂಡ್ ಸೆಟ್ಸ್ಗಳಲ್ಲಿ ನೀವಿಬ್ಬರು ಏನೆಲ್ಲ ತರಲೆ ಮಾಡ್ತಿದ್ರಿ, ತುಂಟಾಟತನ ಅವೆಲ್ಲದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೆ ನಮ್ಮಂಶೆ ಮಳೆ ಚಿತ್ರದ ಹಾಡು ರೆಡಿ ಇದೆ, ನೋಡ್ಕೊಬೋದು. ಮಳೆ ಚಿತ್ರದ ಹಾಡು ನಿಮಗೋಸ್ಕರ. ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ಫ್ಯಾಕ್ಟ್ ಸ್ಟುಡಿಯೋದಲ್ಲಿ ಸ್ಟೈಲಿಶ್ ಸ್ಟಾರ್ ಪ್ರೇಮ್ ಹಾಗೆ ಮುದ್ದು ಹುಡುಗಿ ಅಮೂಲ್ಯ ಅವರಿದ್ದಾರೆ. ಹಾಗೆ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರ್ಸೋಣ. ಇನ್ಫ್ಯಾಕ್ಟ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ನಿಮ್ಮ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಕೂಡ ನೀವು ಹೇಳ್ತಿದ್ರಿ, ತುಂಬನೇ ತುಂಟು ಹುಡುಗಿ, ಎಲ್ಲರ ಜೊತೆ ಜಗಳ ಮಾಡಿಕೊಂಡು ಜಗಳ ಗಂಟಿ. ಆ್ಯಂಡ್ ಡೈಲಾಗ್ಸ್ ಹೇಳಬೇಕಾದ್ರೆ ಸ್ಪೆಷಲಿ ಡಬ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಏನಪ್ಪ ಅಷ್ಟೆಲ್ಲ ಜಗಳ ಮಾಡಿದೀನ ಅಂತ ಅನ್ನಿಸ್ತಿತ್ತು ಅಂತ ಹೇಳಿದ್ರಿ. ಬಟ್ ಇನ್ನೊಂದು ಕೇಳಿದ್ದೀನಿ, ಪ್ರೇಮ್ ಅವ್ರಿಗೆ ಸ್ವಲ್ಪ ಮೂಗ್ ಮೇಲೆ ಇರುತ್ತಂತೆ ಕೋಪ, ಸ್ವಲ್ಪ ಜಾಸ್ತಿ ಕೋಪ ಅಂತೆ. ಸೊ ಹೆಂಗೆ ಕೆಲವೊಂದ್ಸರಿ ನೀವು ಜಾಸ್ತಿ ಟೇಕ್ಸ್ಗಳನ್ನು ತಗೊಂಡಾಗ ಪ್ರೇಮ್ ಅವರು ಏನಾದರೂ ಕೋಪ ಮಾಡ್ಕೋತಿದ್ರ? ಸೊ ಹೌ ಇಸ್ ಇಟ್? ಇಲ್ಲಪ್ಪ, ನನಗೆ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ. ಯಾಕೆ ಪ್ರೇಮ್ ಸರ್ ತುಂಬ ಕೋಪ ಮಾಡ್ಕೊಂಡಿದ್ದು ನಾನು ನೋಡೇ ಇಲ್ಲ ಇವತ್ತಿನವರೆಗೂ, ಟು ಬಿ ವೆರಿ ಫ್ರಾಂಕ್. ಬಹುಶಃ ಮಾಡ್ಕೊಂಡಿದ್ರು ನನಗೆ ಗೊತ್ತಾಗ್ಲಿಲ್ವೋ ಏನೋ ಗೊತ್ತಿಲ್ಲ. ಮನೇಲಿ ಕೋಪ ಮಾಡ್ಕೋಬಹುದು, ಶೂಟಿಂಗ್ ಎಲ್ಲ ಕೋಪ ಮಾಡ್ಕೊಂಡು ಯಾರು ಸುಮ್ಮನೆ ಇರ್ತಾರೆ? ಓಕೆ, ಯಾವತ್ತೂ ಆ ಥರ ಅಷ್ಟು ಟೇಕ್ಸ್ ತಗೊಂಡು ಆ ಥರದ್ದೇನು ಆ ಒಂದು ಸಿಚುವೇಶನ್ ಏನು ಬಂದಿಲ್ಲ. ಸೊ ಹಂಗಾಗಿ ಬೈಯೋದಲ್ವಾ, ಏನಾದ್ರೂ ಬೈಕೊಂಡು ಹೋಗಿ ಮೇಡಮ್, ನಿಮ್ಮ ಡೈರೆಕ್ಟ್ ಹೇಳ್ತಾರೆ ಏನಾದ್ರೂ ಬೈಕೊಂಡು ಹೋಗಿ ಮೇಡಮ್, ನನಗೆ ಬೈತಾ ಇರಿ ಮೇಡಮ್, ಕಟ್ಟೆ ಹೇಳಲ್ಲ ಅವ್ರು, ಬೈತಾ ಇರಿ ಮೇಡಮ್. ಸೊ ನ್ಯಾಚುರಲ್ ಆಗಿ ನಿಮ್ಗೆ ಏನು ಬರುತ್ತೆ ಅದೆಲ್ಲ ಬೈಕೊಂಡು ಹೋಗ್ತಾರೆ, ನಮ್ಗೆ ಇಷ್ಟವನ್ನು ಕಟ್ ಮಾಡ್ಕೋತೀವಿ. ಹಂಗೇನಿಲ್ಲ, ಅವರು ಡೈಲಾಗ್ ಬಿಟ್ಟು ನಾನು ಬೇರೆ ಡೈಲಾಗ್ ಹೇಳಿ. ಬಟ್ ಏನಂದ್ರೆ ಆಫ್ ಸ್ಕ್ರೀನು ಶೀಸ್ ಸೋ ಸಾಫ್ಟ್, ಯಾರಿಗೂ ಬೈಯೋದಾಗ್ಲಿ ಜೋರಾಗಿ ಮಾತಾಡೋದಾಗ್ಲಿ ಅದ್ ಮಾಡೋದಾಗ್ಲಿ ನಾ ಅಂತ ಕೇಳಿ ಜೋರಾಗಿ ಮಾತಾಡ್ತಾನೆ ಇಲ್ಲ, ಇಲ್ಲೇ ನೋಡ್ತಿದೀವಲ್ಲ ನಾವು. ಇಲ್ಲೇ ಕುತ್ಕೊಂಡು ಪ್ರೇಮ್ ಸರ್ ಒಂದ್ಸತಿ ನಮ್ಮ ಮನೆ ಕರ್ಕೊಂಡು ಹೋಗಿ ಒಂದಿನ ಅದು ಯಾವಾಗ್ಲೂ ಹಾಗೆ ಆಗುತ್ತೆ. ಮನೇಲಿ ಹುಲಿಗಳ ತರ ಇರ್ತೀವಿ, ಎಲ್ಲೋ ಹೊರಗಡೆ ಬಂದಾಗ ಸ್ವಲ್ಪ ಸಾಬರ್ ಆಗ್ಬಿಡ್ತೀವಿ. ಹಾಗಾಗಿ ಡೈರೆಕ್ಟರ್ ಬೈ 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 ಅಂತ ಹೇಳಿದಾಗೆಲ್ಲ ಬಟ್ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಬೈತಾಳೆ, ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ. ಬಟ್ ವಾಟೆವರ್, ನನಗೆ ಏನಂದ್ರೆ ಬೇರೆ ಯಾರನ್ನಾದ್ರೂ ಬೈಯೋದಕ್ಕೆ ಓಕೆ ಒಂಥರ, ಪ್ರೇಮ್ ಸರ್ನ ಒಂಥರ ಬೈಯೋದಕ್ಕೆ ನನಗೆ ಯಾಕೆ ಹಿಂಗೆ ಡೈಲಾಗ್ ಬರೀತಾರೋ, ಯಾಕೆ ಹಿಂಗೆ ಡೈಲಾಗ್ ಬರೀತಾರೋ. ಬಟ್ ಡೈಲಾಗ್ ಬರ್ದಿರೋ ಮೊನ್ನೆ ಡಬ್ಬಿಂಗ್ನಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ, ಸರ್ ಬೇಡ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಈ ಡೈಲಾಗ್ ಬೇಡ ಅಂತ ನಾನು ಸಾವಿರ ಸತಿ ಬರ್ಕೊಂಡು ಇಲ್ಲ ಮೇಡಮ್ ಬೇಕು ಮೇಡಮ್ ಬೇಕು ಮೇಡಮ್ ಅಂತ. ಸೊ ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ಟೇಕ್ ಸಿನಿಮಾಗೋಸ್ಕರ ಅಷ್ಟೇ
ಇಟ್ಸ್ ನಥಿಂಗ್ ಪರ್ಸನಲ್, ಎಲ್ಲ ಸಿನಿಮಾಗೋಸ್ಕರ. ಆನ್ ಸ್ಕ್ರೀನ್ ಜನ ನೋಡಿ ಒಂದು ಡೈಲಾಗ್ ಬಂದಾಗ ವಿಷಲ್ ಹೊಡೆದ್ರೆ ಚಪಾಳೆ ತಟ್ಟಿದ್ರೆ ಅದೇ ನಮಗೆ ಬೇಕಾಗಿರೋದು. ಇದರಲ್ಲಿ ಯಾ ಅಂದರೆ ಕ್ಯಾರೆಕ್ಟರ್ಗಳು ನಾವು ಆಗಿರ್ತೀವಿ, ಆಗಿರೋದ್ರಿಂದ ಇಬ್ಬರು ನಾವು ಪರ್ಸನಲ್ ಹೊರಡೆ ಬಂದು ನಮ್ಮ ಕ್ಯಾರೆಕ್ಟರ್ ನಾವಿದ್ದಾಗ ಆ ರೀತಿ ಎಲ್ಲ ಮಾಡೋದಕ್ಕೆ ಸಿನಿಮಾಗೆ ಕ್ಯಾರೆಕ್ಟರ್ ಬೇಕೇ ಬೇಕಾಗುತ್ತೆ. ಅಭಿಮಾನಿಗಳು ಫ್ಯಾನ್ಸ್ಗಳು ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಆ ಸಿನಿಮಾದ ಕ್ಯಾರೆಕ್ಟರ್ ಒಳಗಡೆ ಎಷ್ಟು ಹೋಗಿರ್ತಾರೆ ಅಂದರೆ ನಿಮ್ಮನ್ನ ಆ ಒಂದು ಕ್ಯಾರೆಕ್ಟರಲ್ಲಿ ತುಂಬ ಕನೆಕ್ಟ್ ಆಗ್ಬೇಕು. ಯಾವತ್ತು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆದಾಗ ಮಾತ್ರನೇ. ಸೊ ಹಾಗಾಗಿ ನಾನು ಆಡೆಲ್ಲಾಗ ಅವ್ರಿಗೆ ಬೈತೀನಿ, ಇವ್ರಿಗೆ ಬೈತೀನಿ, ಅದೆಲ್ಲ ಏನು ಇನ್ನು ಹೆಣ್ಮಕ್ಳ ಹೃದಯವನ್ನ ಕದ್ಬಿಟ್ಟಿದ್ರ ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ. ಲವ್ಲಿ ಸ್ಟಾರ್ ಇಂದ ಈ ನಡೆ ಫುಲ್ ಸ್ಟೈಲಿಶ್ ಸ್ಟಾರ್ ಆಗ್ತಿದ್ದೀರಾ. ಅಂಡ್ ಇತ್ತೀಚೆಗೆ ಎಲ್ಲಾ ಸಿನಿಮಾಗಳಲ್ಲೂ ಸೂಪರ್ ಸ್ಟೆಪ್ಸ್ ಬೇರೆ ಹಾಕ್ತಿದ್ದೀರಪ್ಪ, ಡಾನ್ಸಿಂಗ್ ಅಲ್ಲಂತೂ ಮಿಂಚ್ತಾ ಇದೀರ. ಅಂಡ್ ಈ ಹಾಡುಗಳನ್ನ ಕೂಡ ನೋಡಿದೆ, ಹಿಪ್ ಹಾಪ್ ಸ್ಟೈಲ್ ಅಲ್ಲೆಲ್ಲ ಡಾನ್ಸ್ ಮಾಡಿದಿರ. ಸೊ ಹೌ ವಾಸ್ ಇಟ್, ಡಾನ್ಸ್ ಪ್ರಿಪರೇಷನ್ ಹೆಂಗಿತ್ತು, ಎಷ್ಟು ದಿನಗಳಿಂದ ಪ್ರಾಕ್ಟೀಸ್? ಪ್ರಿಪರೇಷನ್ ಇಲ್ಲ ಪಾಪ ಪ್ರೇಮ್. ಡ್ಯಾನ್ಸ್ ಏನೋ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅನ್ನೋ ಒಂದು 3 ದಿವಸ ಮೊದಲೇ ನನಗೆ ಭಯ ಶುರುವಾಗ್ಬಿಟ್ಟಿರ್ತದೆ. ಹಿಂಗೆ ಮಾಡೋದೇನೋ ಫುಲ್ ಕಾನ್ಷಿಯಸ್ ಆಗಿಬಿಟ್ಟಿರ್ತೀನಿ. ಈ ನಡುವೆ ಸ್ವಲ್ಪ ಕಾನ್ಸಂಟ್ರೇಷನ್ ಒಂದು ಫ್ಲೋ ಬಂದಿದೆ ಅಂತ ಹೇಳಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀನಿ ಸಾಂಗ್ ಮಂಗೆ. ಸೊ ಅದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಅನಿಸ್ತದೆ. ತುಂಬ ಸೂಪರ್ ಡೂಪರ್ ಡ್ಯಾನ್ಸರ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಲ್ಲ, ಬಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಇದ್ದೀನಿ. ಅಂದರೆ ಬಿಫೋರ್ ಸಾಂಗ್ ಇರುವಾಗ ಒಂದು 2-3 ಡೇಸ್ ಫಸ್ಟೇ ಹೋಗಿ ಸ್ವಲ್ಪ ಪ್ರಿಪೇರ್ ಎಲ್ಲ ಆಗಿ ಪ್ರಾಕ್ಟೀಸ್ ಎಲ್ಲ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಸೊ ವಾಟ್ ಎವರ್ ಏನೇ ಚೆನ್ನಾಗಿ ಮಾಡಿದ್ದೀನಿ ಅಂದ್ರೂ ನಮ್ಮ ಕೊರಿಯೋಗ್ರಾಫರ್ಸ್ ಏನು ಡ್ಯಾನ್ಸ್ ಮಾಡಿಸಿದ್ದಾರೆ ಅವ್ರಿಗೆ ಹೋಗ್ಬೇಕು. ಮುರಳಿ, ನಮ್ಮ ಹರ್ಷ, ಕಲೈ ಇವರೆಲ್ಲರೂ ಸೇರಿ ತುಂಬ ಚೆನ್ನಾಗಿ ನನ್ನಿಂದ ಮಾಡಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟ. ಓಕೆ. ಅಮೂಲ್ಯ ಅವರಂತೂ ಯಾವುದೇ ಸ್ಟೆಪ್ ಕೊಟ್ಟರು ಮಾಡಿಬಿಡ್ತಾರೆ. ಅವ್ರು ಡಾನ್ಸ್ ಅವರು ಭರತನಾಟ್ಯ ಆಲ್ರೆಡಿ ಭರತನಾಟ್ಯ ನಾವು ಡಾನ್ಸ್ ಮಾಡ್ತೀವಿ ಅಂದ್ರೆ ಹೀರೋಯಿನ್ಸಿಗೆ ಡಾನ್ಸ್ ಕೊಡೋಣ. ತುಂಬ ಚಿಕ್ಕ ವಯಸ್ಸಿಗೆ ಜಾಸ್ತಿ ಮಾಡ್ಬೇಕು ಮಾಡ್ಬೇಕು ಪ್ಲೀಸ್ ನಮಗೆ ಡಾನ್ಸ್ ಕೊಡಿ ಅಂದ್ರೂ ಇಲ್ಲ ಮೇಡಮ್ ಇಲ್ಲಿಂದ ಒಂದು ವಾಕ್ ಬಂದ್ಬಿಡಿ, ಇಲ್ಲ ಇಲ್ಲಿಂದ ಒಂದು ಆಕ್ಚುಲಿ ಮೊದಲು ಹೀರೋಸ್ ಗಿತ್ತು ಹೌದು ಸರ್ ಒಂದು ವಾಕ್ ಬಂದ್ಬಿಡಿ ಸರ್ ಅಂತ ಇವಾಗ ಹೀರೋ ಹೀರೋ ಮಾಡ್ತಾರೆ. ಸೊ ಹಾಗಾಗಿ ಬಟ್ ನನಗೆ ಒಂದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ದಂದರೆ ಗಜಾ ಕೇಸರಿನಲ್ಲಿ ಒಂಚೂರು ಡಾನ್ಸ್ ಮಾಡೋದು. ಆ್ಯಂಡ್ ಈ ಚಿತ್ರದ ಹಾಡುಗಳನ್ನೆಲ್ಲೂ ನೋಡಿದಾಗ ಕೂಡ ಇಬ್ಬರೂ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದೀರ. ಆ್ಯಂಡ್ ಐ ಆಮ್ ಶೋರ್ ಡಿಸೈನರ್ ಇರ್ತಾರೆ, ಕಾಸ್ಟ್ಯೂಮರ್ ಡಿಸೈನರ್ಗಳಿರ್ತಾರೆ, ಬಟ್ ನೀವು ಎಲ್ಲೋ ಒಂದು ಕಡೆ ಆ ಒಂದು ಪರ್ಸ್ನಲ್ ಇಂಟ್ರೆಸ್ಟನ್ನು ತೊಗೊಂಡು ನಿಮ್ಮ ಕಾಸ್ಟ್ಯೂಮ್ಸ್ಗಳನ್ನು ನೀವೇ ಮಾಡ್ಕೊಂಡಿರೋದು ಉಂಟಾ, ಅಥವಾ ನನಗೆ ಇದೇ ರೀತಿಯಾದ ಕಾಸ್ಟ್ಯೂಮ್ಸ್ಗಳು ಹಾಕ್ಕೊಂಡು ನನಗೆ ಸ್ವಲ್ಪ ಟಾಕಿ ಪೋಷನ್ಗೆ ನಾನೇ ಹೋದೆ. ಯಾಕೆಂದ್ರೆ ಲೈಕ್ ಒಂಥರ ಇದು ಒಂಥರ ಟ್ರಾವೆಲಿಂಗ್ ಸಬ್ಜೆಕ್ಟು. ಸೊ ನನ್ನ ಹೋಮ್ ಪ್ರೊಡಕ್ಷನಲ್ಲೂ ನಾನು ಹೋಗಿ ಕಾಸ್ಟ್ಯೂಮ್ಸ್ ತಂದಿರಲಿಲ್ಲ. ಈ ಫಿಲಮ್ಗೆ ನಾನೇ ಹೋಗಿ ಕಾಸ್ಟ್ಯೂಮ್ಸ್ ಎಲ್ಲ ಒಂದು ಸ್ವಲ್ಪ ಟಾಕಿ ಪೋರ್ಷನ್ಗೆ ತೊಗೊಬಂದೆ. ಆ್ಯಂಡ್ ಪ್ರೇಮ್ ಸರ್ ಆಬ್ವಿಯಸ್ಲಿ ನಾನು ಅವರೇ ಕಾಸ್ಟ್ಯೂಮ್ ಡಿಸೈನರ್, ಅವರೇ ಜವಾಬ್ದಾರಿ ತೊಗೊಂಬಿಟ್ಟಿರ್ತಾರೆ. ಬಿಕಾಸ್ ಎಲ್ಲ ಕಾಸ್ಟ್ಯೂಮ್ ಅವರೇ ಮಾಡೋದು. ನನಗೂ ಆಶ್ಚರ್ಯ ಪಡ್ತೀನಿ, ಏ ಪ್ರೇಮ್ ಸರ್ ನೀವು ತೊಗೊಳ್ಳೋ ಜಾಗದಲ್ಲಿ ನನಗೂ ಒಂಚೂರು ಹೇಳ್ಬಿಟ್ಟು ನಾನು ಅಲ್ಲೇ ಹೋಗಿ ತೊಗೊಳ್ತೀನಿ ಅಂತ. ಅದಕ್ಕೆ ನಾನು ಅವರ ಸ್ಟೈಲಿಶ್ ಸ್ಟಾರ್ ಅಂತ ಕರೆಯೋದು. ಆ್ಯಂಡ್ ಸೀಕ್ರೆಟ್ ಬಿಟ್ಕೊಡಲ್ಲ ಪ್ರೇಮ್ ಸರ್, ಸೀಕ್ರೆಟ್ ಇಲ್ಲಿ ಅಂತಾರೆ. ನಾನ್ ಪರ್ಚೇಸ್ ಮಾಡೋ ಶಾಪ್ಸ್ ಅಲ್ಲಿ ಲೇಡೀಸ್ ಬೇರೆ ಏನು ಇಲ್ಲ. ಹುಡುಗರಿಗೆ ಮಾಡಿದ್ರೆ ನೀವು ಪ್ರೇಮ್ ಅವರ ರೇಂಜ್ ಅಲ್ಲಿ ಕಾಣಿಸಬಹುದು ಅನ್ನೋದಕ್ಕೆ ತಿಳ್ಕೊಳ್ಳಿ. ಆಮೇಲೆ ನಂದೇ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾನೆ. ಸೊ ಅವ್ನಿಗೆ ಹೇಳ್ಬಿಟ್ಟು ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು. ಆಮೇಲೆ ಚಂದ್ರು ಪ್ರೊಡಕ್ಷನ್ ಅಂದ್ರೆ ಇಟ್ಸ್ ಲೈಕ್ ನನಗೆ ಗೊತ್ತಿರುತ್ತೆ ಯಾವ ತರ ಕಾಸ್ಟ್ಯೂಮ್ ಏನು ಇಷ್ಟಪಡ್ತಾರೆ. ಸೊ ಹಾಗಾಗಿ ಒಂದಷ್ಟು ಕಾಸ್ಟ್ಯೂಮ್ ನಾನೇ ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಈಗಾಗ ನಡೀತಾ ಇರುತ್ತೆ. ಸೂಪರ್. ಸೊ ಚಿತ್ರದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಆ್ಯಂಡ್ ಚಿತ್ರದ ಹಾಡುಗಳು ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲೆಲ್ಲ ಶೂಟ್ ಮಾಡಿದೆ ಅಂತೆಲ್ಲ ಕೂಡ ಕೇಳೋಣ. ಆದರೆ ಅದಕ್ಕೂ ಮುಂಚೆ ಮಳೆ ಚಿತ್ರದ ಮತ್ತೊಂದು ಹಾಡು ರೆಡಿಯಾಗಿದೆ, ನೋಡ್ಕೋಬೇಕು. ನಿನ್ನದೇ ಹೆಜ್ಜೆ ಗುರುತು
ಚಿನಾಂಕಣದಲ್ಲಿ ಬರದೇಹದ ಕುರಿತು ಮಾತಾಡಕ್ಕಿಲ್ವಾ, ಬಿಲ್ಕುಲ್ ನಾನಿಷ್ಟ ಇಲ್ವಾ.